ರೈತರ ಸಾಲ ಮನ್ನಾ ಆಗೋದಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಜುಲೈ 5ರ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಘೋಷಣೆಯಾಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಹಾಗಾದರೆ ಯಾವ ಪ್ರಮಾಣದಲ್ಲಿ ಆಗಲಿದೆ ರೈತರ ಸಾಲ ಮನ್ನಾಗೆ ಇವತ್ತು ಸಂಜೆ ಬೀಳಲಿದೆ ಅಂತಿಮ ಮುದ್ರೆ ಅಂತ ಹೇಳಲಾಗ್ತಾ ಇದೆ. ಯಾವ ರೈತರ ಎಷ್ಟು ಸಾಲ ಮನ್ನಾ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಫೈನಲ್ ಆಗುತ್ತಂತೆ. ಸಾಲ ಮನ್ನಾಗೆ ಸಿಎಂ ಕುಮಾರಸ್ವಾಮಿ ಹಾಗಾದರೆ ಕೆಲವು ಷರತ್ತುಗಳನ್ನು ವಿಧಿಸಿದ್ದಾರೆ, ಕಂಡೀಷನ್ಸ್ ಅನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದರೆ ಏನು ಆ ಕಂಡೀಷನ್ಸು, ಆ ಷರತ್ತುಗಳಾದರೂ ಏನು, ಇದೆಲ್ಲದರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ನಮ್ಮ ರೈತರ ಸಾಲ ಮನ್ನಾ ಆಗೋದು ಪಕ್ಕ ಆಗಿದೆ, ಷರತ್ತೇ ಇಲ್ಲದ ಸಾಲ ಮನ್ನಾ ಮಾಡೋದಾಗಿ ವಾಗ್ದಾನ ಮಾಡಿದ್ರು. ಆದರೆ ಈಗ ಕೆಲವು ಷರತ್ತುಗಳನ್ನು ಹಾಕ್ತಾ ಇದ್ದಾರಂತೆ. ಏನು ಷರತ್ತು ಅಂತ ನೋಡೋಣ. ಸಹಕಾರಿ ರಾಷ್ಟ್ರೀಯ ಬ್ಯಾಂಕುಗಳ ರೈತರ ಸಾಲ ಮನ್ನಾ ಮಾಡ್ತಾರಂತೆ. ಬೊಕ್ಕಸಕ್ಕೆ 30,000 ಕೋಟಿ ರೂಪಾಯಿ ಇದರಿಂದ ಹೊರೆ ಬೀಳುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಸಾಲ ಮನ್ನಾ ಭೂ ಹಿಡುವಳಿ ಮಿತಿ ಇಲ್ಲವಂತೆ, ಅಂದರೆ 5 ಎಕರೆ ಇರೋರಿಗೆ 3 ಎಕರೆ ಇರೋರಿಗೆ ಆ ಥರ ಎಲ್ಲ ಏನಿಲ್ಲ. ಆದರೆ ಇಂತಿಷ್ಟು ಲಕ್ಷಗಳ ಅಷ್ಟೇ, ಅಂದರೆ ಇಂತಿಷ್ಟು ಲಕ್ಷಗಳ ಹೊರಗಷ್ಟೇ ಸಾಲ ಮಿತಿ, ಅಂದರೆ 5 ಲಕ್ಷದ ಒಳಗಡೆ 4 ಲಕ್ಷದ ಒಳಗಡೆ ಈ ರೀತಿ ಮಾಡಬಹುದು. ಸರ್ಕಾರಿ ನೌಕರರ ಬೆಳೆ ಸಾಲ ಮನ್ನಾ ಮಾಡೋದಿಲ್ವಂತೆ. ಸರ್ಕಾರಿ ನೌಕರರೂ ಆಗಿದ್ದು ಬೆಳೆ ಸಾಲವನ್ನು ತಗೊಂಡಿದ್ದರೆ ಅವರ ಸಾಲ ಮನ್ನಾ ಮಾಡಲ್ಲ. ಆದಾಯ ತೆರಿಗೆ ಪಾವತಿಸುವ ರೈತರ ಸಾಲ ಮನ್ನಾ ಇಲ್ಲವಂತೆ, ಅಂದರೆ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದು ನಿಮ್ಮ ಹತ್ರ ನೀವೇನಾದರೂ ಸಾಲ ಮಾಡಿದರೆ ಯಾವಾಗಲೂ ಕೂಡ ನಿಮ್ಮ ಸಾಲ ಮನ್ನಾ ಮಾಡಲ್ಲ. ಇನ್ನು ಬೆಳೆ ಸಾಲ ಪಡೆದು ಅದನ್ನು ಬೇರೆ ಉದ್ದೇಶಗಳಿಗೆ ಏನಾದರೂ ಬಳಸ್ಕೊಂಡಿದ್ರೆ ಆವಾಗಲೂ ನಿಮ್ಮ ಸಾಲ ಮನ್ನಾ ಆಗಲ್ಲ. ಇವೆಲ್ಲವನ್ನು ಯಾರು ಕಂಡುಹಿಡಿತಾರೆ ಅಂತ ನಂಗೆ ಗೊತ್ತಿಲ್ಲಪ್ಪ, ಯಾರು ಇದನ್ನು ತನಿಖೆ ಮಾಡ್ತಾರೆ ಅಂತ. ಆದರೆ ಬೆಳೆ ಸಾಲ ಪಡೆದು ಅದನ್ನು ಬೇರೆ ಉದ್ದೇಶಗಳಿಗೆ ನೀವೇನಾದರೂ ಬಳಸ್ಕೊಂಡಿದ್ರೆ ಮನ್ನಾ ಮಾಡಲ್ಲ. ಹಾಗೆಯೇ ಲಾಭದಾಯಕ ಹುದ್ದೆಯಲ್ಲಿರುವವರ, ಅಂದರೆ ಒಳ್ಳೊಳ್ಳೆ ಕೆಲಸದಲ್ಲಿರೋರು ಮತ್ತು ಶಾಸಕರು, ಜನಪ್ರತಿನಿಧಿಗಳು, MLA MPಗಳು, MLCಗಳು, ಇವರು ಕೂಡ ಏನಾದರೂ ಬೆಳೆ ಸಾಲವನ್ನು ತಗೊಂಡಿದ್ರೆ ಅವರದ್ದನ್ನು ಕೂಡ ಮನ್ನಾ ಮಾಡಲ್ಲ ಅನ್ನುವಂತಹ ಲೆಕ್ಕಾಚಾರಕ್ಕೆ ಈಗ ಬಂದಿದ್ದಾರೆ. ಅಲ್ಲಿಗೆ 3 ಪ್ರಮುಖ ವಿಚಾರ: ಸರ್ಕಾರಿ ನೌಕರರ ಬೆಳೆ ಸಾಲ ಮನ್ನಾ ಇಲ್ಲ, ಆದಾಯ ತೆರಿಗೆ ಪಾವತಿಸುವ ರೈತರ ಸಾಲ ಮನ್ನಾ ಇಲ್ಲ, ಬೆಳೆ ಸಾಲ ಪಡೆದು ಅದನ್ನು ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡ್ರೆ ಸಾಲ ಮನ್ನಾ ಇಲ್ಲ, ಲಾಭದಾಯಕ ಹುದ್ದೆಯಲ್ಲಿರುವವ ಜನಪ್ರತಿನಿಧಿಗಳ ಬೆಳೆ ಸಾಲ ಮನ್ನಾ ಇಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಸೊ ನಮ್ಮ ರೈತರ ಸಾಲ ಮನ್ನಾ ಆಗೋದೇನು ಪಕ್ಕ ಆಗಿದೆ. ಆದರೆ ಷರತ್ತೇ ಇಲ್ಲದೆ ಸಾಲ ಮನ್ನಾ ಮಾಡೋದಾಗಿ ವಾಗ್ದಾನ ಮಾಡಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಠಿಣ ಷರತ್ತುಗಳನ್ನು ವಿಧಿಸುವ ಸಾಧ್ಯತೆ ಇದೆಯಂತೆ. ಈ ಮೂಲಕ ಸಾಲ ಮನ್ನಾದ ದುರ್ಲಾಭ ಪಡೆದುಕೊಳ್ಳುವುದನ್ನು ತಪ್ಪಿಸುವುದರ ಜೊತೆಗೆ ಹಣದ ಹೊರೆಯನ್ನು ತಕ್ಕ ಮಟ್ಟಿಗಾದರೂ ಕಡಿಮೆ ಮಾಡುವಂತಹ ಯೋಜನೆ ಸೇರಿದೆ. ಹಾಗಾಗಿ ಕಂಡೀಷನ್ಸ್ ಅಪ್ಲೈ ಅಂತಂದ್ಬಿಟ್ಟು ಕೆಲವು ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ. ಈಗ ನಾಡಿದ್ದಿನ ಬಜೆಟ್ ಮಂಡನೆಯ ದಿನ ಈ ವಿಚಾರಗಳನ್ನ ಹೇಳ್ಬಿಡ್ತಾರೆ, ಅದು ಕ್ರಮೇಣ ಅನುಷ್ಠಾನಕ್ಕೆ ಬರುತ್ತೆ. ಇನ್ನು ಮೈತ್ರಿ ಸರ್ಕಾರ ವರ್ಸಸ್ BJP ನಡುವಿನ ಅಸಲಿ ಆಟ ಇವತ್ತಿನಿಂದ ಶುರುವಾಗ್ತಾ ಇದೆ. ಬಜೆಟ್ ಅಧಿವೇಶನದ 2ನೇ ದಿನವಾದ ಇವತ್ತು ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯುತ್ತೆ. ಚರ್ಚೆಯ ವೇಳೆ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಅವರ ಅಸ್ತ್ರಗಳತ್ತ ಎಲ್ಲರ ಕುತೂಹಲ ಇದೆ. HDK ಬಹುಮತ ಸಾಬೀತುಪಡಿಸಿದ ದಿನ ಅಬ್ಬರಿಸಿ ಬೊಬ್ಬಿರಿದಿದ್ದ BSY ದೇವೇಗೌಡರ ಕುಟುಂಬದ ಮೇಲೆ ತೊಡೆ ತಟ್ಟಿದ್ರು. ಆದರೆ ಕಾಂಗ್ರೆಸ್ ನಾಯಕರುಗಳ ಬಗ್ಗೆ ಸಾಫ್ಟ್ ಆಗಿದ್ದರು. ಆದರೆ ಇವತ್ತು ಸಾಂದರ್ಭಿಕ ಶಿಶು, ಮೈತ್ರಿ ಸರ್ಕಾರದ ವಿರುದ್ಧ BSY ವಾಗ್ಬಾಣ ಪ್ರಯೋಗ ಮಾಡುವ ಸಾಧ್ಯತೆ ಇದ್ದು BSY ಟಾರ್ಗೆಟ್ HDK ಮಾತ್ರನಾ ಅಥವಾ ಮತ್ತಿನ್ಯಾರು ಅನ್ನೋ ಕುತೂಹಲ ಕೂಡ ಇದೆ. ಇನ್ನು ಕಲಾಪದಲ್ಲಿ ಸಿದ್ದರಾಮಯ್ಯ ಅವರ ನಡೆ ಕೂಡ ಕುತೂಹಲ ಮೂಡಿಸಿದ್ದು, ಸದನದಲ್ಲಿ ಸಿದ್ದರಾಮಯ್ಯ ಕಾರ್ಯಚಟುವಟಿಕೆಗಳು ಏನು ಅನ್ನೋದ್ರ ಹತ್ರ ಎಲ್ಲರ ಚಿತ್ತ ಇದೆ. ಇನ್ನು ವಿಧಾನ ಪರಿಷತ್ತಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಕೂಡ ನಡೆಯುತ್ತೆ. ನಿನ್ನೆಯೇ ರಾಜ್ಯಪಾಲರ ಭಾಷಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ BJP ಇವತ್ತು ಸದನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಸಿದ್ಧವಾಗಿದೆ. ರೈತರ ಸಾಲ ಮನ್ನಾ ವಿಚಾರವನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಸರ್ಕಾರಕ್ಕೆ ಸೆಡ್ ಹೊಡೆಯೋದಕ್ಕೆ BJP ಪ್ಲಾನ್ ಮಾಡಿಕೊಂಡಿದೆ. ಅಲ್ಲದೆ ರಾಜ್ಯಪಾಲರ ಭಾಷಣದಲ್ಲಿ ಕಾನೂನು ಸುವ್ಯವಸ್ಥೆ, ಹಿಂದುಳಿದ ವರ್ಗಗಳ ಕುರಿತು ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ತಿರುಗೇಟು ನೀಡೋದಕ್ಕೆ ವಿಪಕ್ಷ ಸಿದ್ಧತೆ ಮಾಡಿಕೊಂಡಿದೆ. ಹಾಗೆಯೇ ನೂತನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಸಭಾನಾಯಕಿ ಸಚಿವೆ ಜಯಮಾಲಾರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದ್ದು, ವಿಪಕ್ಷಗಳ ಸವಾಲಿಗೆ ಸಭಾನಾಯಕಿ ಪ್ರತಿ ಸವಾಲು ನೀಡ್ತಾರಾ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ.